ಎಲ್ಲೆಡೆ ಗಣೇಶೋತ್ಸವ ಸಂಭ್ರಮ ಮನೆ ಮಾಡಿದ್ದು, ಬೆಳಗ್ಗೆಯಿಂದಲೇ ಗಣೇಶ ಮೂರ್ತಿಯನ್ನು ಭಕ್ತರು ತಂದು ಪೂಜೆ ಮಾಡುತ್ತಿದ್ದಾರೆ. ಆದರೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದಲ್ಲಿ ಕಣ್ಣು ಕಾಣದ ಭಕ್ತನೊಬ್ಬ ಗಣೇಶ ಮೂರ್ತಿ ಹಿಡಿದುಕೊಂಡು ಬಂದಿದ್ದು ವಿಶೇಷವಾಗಿತ್ತು. ಬನಹಟ್ಟಿ ನಗರದ ಪರಸಪ್ಪ ಎನ್ನುವ ಕಣ್ಣು ಕಾಣದ ಅಂಧ ವ್ಯಕ್ತಿ ಗಣಪತಿ ಮೂರ್ತಿ ಹೊತ್ತು ತಂದಿದ್ದಾರೆ. ಪ್ರತಿ ವರ್ಷ ಮನೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಿದ್ದು, ಇಷ್ಟು ವರ್ಷ ಪರಸಪ್ಪ ಅವರ ತಂದೆ ಗಣೇಶ ಮೂರ್ತಿ ತರುತ್ತಿದ್ರು. ನಿನ್ನ ಹೆಸರೇನಪ್ಪ? ಪರಸಪ್ಪ. ಅಡ್ರೆಸ್ ಪುರ ತೇಲಿರಿ. ಗಣಪತಿ ತರಾಕ ಎಷ್ಟು ವರ್ಷ ಆತ್ನಿ? ಇಪ್ಪತ್ಮೂವತ್ತು ವರ್ಷ ಆತು. ಹೌದಾ? ಆಗಿಂದ ನಾನು ಏನೋ ತರ್ತಿದ್ದಿ? ನಮ್ಮ ಆಪ್ ತರ್ತಿದ್ರೆ ಈಗ ಅವ್ರು ತೀರ್ಕೊಳ್ಳೋಣ. ಒಂದು ವರ್ಷದ ಹಿಂದೆ ಪರಸಪ್ಪ ಅವರ ತಂದೆ ಅಗಲಿದ್ದು, ಹೀಗಾಗಿ ಕಣ್ಣು ಕಾಣದಿದ್ದರೂ ಬೇರೆಯವರ ಸಹಾಯದೊಂದಿಗೆ ಗಣೇಶ ಮೂರ್ತಿ ತಂದು ಭಕ್ತಿ ತೋರಿದ್ದಾರೆ. ಈ ವರ್ಷ ಏನ್ ಅನಿಸೈತಿ ನಿಮ್ಗೆ ಗಣಪತಿ ಹೋದ ವರ್ಷ ಕಡೆಗಿತ? ಚಲೋ ಅನಿಸೈತಿ. ಆ ಕರೋನಾ ಎರಡು ವರ್ಷ ಇದ್ದಿದ್ದಿಲ್ಲ. ಎಲ್ಲರಿಗೂ ಚಲೋ ಆಗಲಿ, ಎಲ್ಲರಿಗೂ ಅನುಕೂಲ ಆಗಲಿ, ಚಲೋ ಆಗಲಿ. ಗಣೇಶ್ ಗಣೇಶ್ ಮೋರ್ಯ.